ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗಾಗಿ ನಾನು ಮಾಡಿದ್ದೇನೆ ತುಂಬಾ ಜನ ಬೇರೆ ಬೇರೆ ರೀತಿಯಾಗಿ ಕಾಮೆಂಟ್ಸ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿದಿರಿ ಏನು ಫುಡ್ ಕೊಡ್ತೀರಿ ಮತ್ತೆ ಮಲ್ನಾಡು ಗಿಡ್ಡದ ಗುಣಲಕ್ಷಣ ಹೇಗಿರ್ತದೆ ಅಂತೆಲ್ಲ ಕೇಳಿಕೊಂಡು ಅದಕ್ಕೋಸ್ಕರ ನಾನು ಮಾಡಿದ್ದೇನೆ ನಾವು ಇದಕ್ಕೆ ಯಾವ ರೀತಿಯ ಒಂದು ಹಿಂಡಿ ಕೊಡೋದು ಅಂತ ಹೇಳಿದ್ರೆ ಗೋಧಿ ಬೂಸ ನೆಲಕಡಲೆ ಹಿಂಡಿ ಮತ್ತು ಎಳ್ಳಿನ ಹಿಂಡಿ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ಕೊಡ್ತೇವೆ ಆಕ್ಚುಲಿ ಏನು ಅಂತ ಹೇಳಿದ್ರೆ ಮಲ್ನಾಡು ಗಿಡ್ಡ ಹಸುಗಳಿಗೆ ಯಾವುದೇ ಹಿಂಡಿ ಕೊಡುವ ಅಗತ್ಯ ಇಲ್ಲ ಅವರಿಗೆ ಕೇವಲ ಹಸಿರು ಹುಲ್ಲು ಮತ್ತು ಬೇಕಾದಷ್ಟು ನೀರು ಕೊಟ್ಟರೆ ಸಾಕು ಮತ್ತೆ ನಮ್ಮ ಗಂಜಿ ತೆಳಿ ಎಲ್ಲ ಉಳಿದ್ರೆ ಇದನ್ನೆಲ್ಲ ನಾವು ಕೊಡ್ತೇವೆ ಬಟ್ ಹಿಂಡಿ ಕೊಡೋದು ಯಾಕೆ ಅಂತ ಹೇಳಿದ್ರೆ ಹುಲ್ಲು ಕಡಿಮೆ ಆಗಿದ್ರೆ ನಾವು ಹಿಂಡಿ ಕೊಡೋದು ಹಾಗೆ ಹಾಲು ಕರಿಯುವ ಹಸುಗಳಿಗೆ ಹಾಲಿನ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ನಾವು ಕೊಡ್ತೇವೆ ಇವತ್ತು ನೋಡಿ ನಮ್ಮ ಹಸುಗಳನ್ನೆಲ್ಲ ನಾನು ಈಗ ಹೊರಗೆ ಕಟ್ಟಿದ್ದೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಟ್ಟಿಯಿಂದ ಇವತ್ತು ನಾವು ಗೊಬ್ಬರ ತೆಗೀತಾ ಇದ್ದೇವೆ ನೋಡಿ ಇವರಿಬ್ಬರ ಪ್ರೀತಿ ಹೇಗುಂಟು ಅಂತ ನೋಡಿ ನೀವು ಮಲ್ನಾಡು ಗಿಡ್ಡದ ಪ್ಯೂರೆಸ್ಟ್ ತಳಿಯನ್ನು ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಅವರ ಶಾರೀರಿಕವಾದ ಲಕ್ಷಣವನ್ನು ನೋಡಿ ಇದು ಮಲ್ನಾಡು ಗಿಡ್ಡ ಅಂತ ನಾವು ಹೇಳ್ಬೋದು ನೋಡಿ ಇವಳು ಮಲ್ನಾಡು ಗಿಡ್ಡ ಹಸುವಿಗೆ ಆರ್ಟಿಫಿಷಿಯಲ್ ಮಲ್ನಾಡು ಗಿಡ್ಡದ ಇನ್ಸೆಮಿನೇಷನ್ ಮಾಡಿದ್ರಿಂದ ಹುಟ್ಟಿದ ಕರು ಇವಳ ಒಂದು ಫೀಚರ್ ನೋಡಿ ಹೇಗುಂಟು ಇವಳು ಮಲ್ನಾಡು ಗಿಡ್ಡ ಹಸುವಿಗೆ ನ್ಯಾಚುರಲ್ ಇನ್ಸೆಮಿನೇಷನ್ನಿಂದ ಹುಟ್ಟಿದವಳು ಇವಳ ಒಂದು ಬಾಡಿದು ಫಿಸಿಕಲ್ ಅಪಿಯರೆನ್ಸ್ ಹೇಗುಂಟು ನೋಡಿ ಹೀಗೆ ಹಸುವಿನಿಂದ ಹಸುವಿಗೆ ಮಲ್ನಾಡು ಗಿಡ್ಡದ್ದು ವೇರಿಯೇಷನ್ ಇರ್ತದೆ ಇವರ ಸೆಗಣಿ ನೋಡಿದ್ರಲ್ಲ ಹೇಗಿದೆ ಅಂತ ಆ ಥರ ಇರಬೇಕು ದೇಸಿ ಹಸುವಿನ ಸೆಗಣಿ ಮತ್ತು ಮಲ್ನಾಡು ಗಿಡ್ಡ ತಳಿ ಪ್ಯೂರ್ ಅಂತ ನಾವು ಐಡೆಂಟಿಫಿಕೇಷನ್ ಎಲ್ಲಿ ಕೂಡ ಮಾಡಲಿಕ್ಕಾಗೋದಿಲ್ಲ ಬಟ್ ಮಲ್ನಾಡು ಗಿಡ್ಡದ ಮುಖ್ಯವಾದ ಲಕ್ಷಣ ಏನು ಅಂತ ಹೇಳಿದರೆ ಗಿಡ್ಡವಾದ ಕಾಲು ಮತ್ತು ಸಣ್ಣ ಗೊರಸು ಹಾಗೆ ಸಣ್ಣದಾದ ಕಿವಿ ಮತ್ತು ನಮ್ಮ ಸೊಂಡ ಮಟ್ಟಕ್ಕೆ ಇವರ ಹೈಟ್ ಇರ್ತದೆ ಹಾಗೆ ಇವರ ಲೆಂತ್ ಕೂಡ ತುಂಬ ಕಡಿಮೆ ಇರ್ತದೆ ಹೀಗೆ ಅಂತ ಪ್ರಾಪರ್ ಹೇಳಲಿಕ್ಕೆ ನನಗೆ ಅಷ್ಟಾಗಿ ನಾಲೆಜ್ ಇಲ್ಲ ಕೆಲವು ವೀವರ್ಸ್ ಕೇಳಿದ ಕಾರಣ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಹೇಳುದು ನಾನು ಈಗ ಕ್ರಾಸ್ ಬ್ರೀಡ್ಗಳು ಅಂತ ಇರ್ತದೆ ಅಂದರೆ ಅದು ಆಚೆಗೆ ದೇಶಿಯೂ ಅಲ್ಲ ಈಚೆಗೆ ವಿದೇಶಿಯೂ ಅಲ್ಲ ಅವರಿಗೆ ಭುಜ ಇರುವುದಿಲ್ಲ ಮೇಯ್ನಾಗಿ ಮತ್ತು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿರ್ತಾರೆ ಇವರೆಲ್ಲ ನೋಡಿ ಎಷ್ಟು ಹೇಗೆ ಉಂಟು ನೋಡಿ ಮೈಕಟ್ಟು ಇವರದು ಈಗ ಒಂದು ವಿದೇಶಿ ತಳಿಗೆ ಮಲ್ನಾಡು ಗಿಡದ ನಾವು ಇಂಜೆಕ್ಷನ್ ಕೊಡಿಸಿದರೆ ಅದರ 7ನೇ ತಲೆಮಾರಿಗೆ ನಮಗೆ ಪ್ಯೂರೆಸ್ಟ್ ಮಲ್ನಾಡು ಗಿಡ್ಡ ಹಸು ಸಿಗುವುದು ನಮಗೆ ನೋಡಲಿಕ್ಕೆ ಹಾಗೆ ಕಾಣ್ಬೋದು ಬಟ್ 7 ತಲೆಮಾರು ಬೇಕಾಗ್ತದೆ ಅಂತ ತಿಳಿದವರು ಹೇಳಿದ ವಿಷಯ ನನಗೆ ನಮ್ಮ ವರದ ನನಗೆ ದೀಪಾವಳಿ ಗಿಫ್ಟ್ ಕೊಡಲಿಕ್ಕೆ ರೆಡಿಯಾಗಿದ್ದಾಳೆ ಹಾಗೆ ನೋಡಬೇಕು ದಿನ ಎಣಿಸ್ತಾ ಇದ್ದೇವೆ ನಾವು ಯಾವಾಗ ಕರು ಹಾಕ್ತಾಳೆ ಅಂತ ಗೊತ್ತಿಲ್ಲ ನೋಡಿ ಇವರಿಬ್ಬರು ತುಂಬ ಫ್ರೆಂಡ್ಸ್ ಇವಳು ವಾರಿಜ ಇದ್ದಾಳಲ್ಲ ಇವಳು ಪ್ಯೂರೆಸ್ಟ್ ಮಲ್ನಾಡು ಗಿಡ್ಡ ಯಾಕೆಂದರೆ ನಾನು ತಂದ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಅವರು ಮಲ್ನಾಡು ಗಿಡ್ಡ ಹಸುಗಳನ್ನು ಸಾಕ್ತಾ ಇದ್ದಾರೆ ಈಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ನಮಗೆ ಕೊಟ್ಟಿರೋದು ಸೇಲ್ ಮಾಡಿರೋದು ಹಾಗೆ ಇವಳು ಪ್ಯೂರೆಸ್ಟ್ ಅದಕ್ಕೆ ಬೇಕಾಗಿಯೇ ನಾನು ತಗೊಂಡದ್ದು ಅವಳನ್ನು ಮತ್ತು ಅವರ ಸ್ವಭಾವದಿಂದ ಸಹ ನಾವು ತಿಳ್ಕೊಳ್ಳಿಕ್ಕಾಗ್ತದೆ ಮಲ್ನಾಡು ಗಿಡ್ಡ ಹಸುಗಳು ಯಾವತ್ತೂ ಹಗ್ಗದಲ್ಲಿ ನಮ್ಮ ಜೊತೆಗೆ ಬರುವುದಿಲ್ಲ ಅಲ್ಲದೆ ಹಾಲು ಕೊಡಲಿಕ್ಕೆ ಕೂಡ ತುಂಬ ತಂಟೆ ಮಾಡ್ತಾರೆ ಅಂತ ಕೇಳಿದ್ದೇನೆ ಕಾಲು ಕಟ್ಟಬೇಕು ತುಳಿತಾರೆ ಅದು ಇದು ಅಂತ ಈಗ ನನಗಿನ್ನು ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ ಅದರ ವಿಡಿಯೋ ನಾನು ತೋರಿಸ್ತೇನೆ ಇದು ಎಂತ ಅಂತ ಹೇಳಿದರೆ ನಮ್ಮ ಹಟ್ಟಿಯಲ್ಲಿ ಈಗ ಗೊಬ್ಬರ ತೆಗಿತಾ ಇದ್ದಾರೆ ಒಂದು ಸರ್ತಿ ನಾನು ಹಸಿರು ಸೊಪ್ಪು ಹಾಕಿದಂತಹ ಹಟ್ಟಿಯನ್ನು ತೋರಿಸಿದ್ದೆ ಈಗ ನೋಡಿ ಆ ಹಸಿರು ಸೊಪ್ಪು ಗೋಮೂತ್ರ ಮತ್ತು ಗೋಮಯದೊಟ್ಟಿಗೆ ಮಿಕ್ಸ್ ಆಗಿ ಹಸುವಿನ ಕಾಲ ತುಳಿತಕ್ಕೆ ಒಳಗಾಗಿ ಈ ರೀತಿಯ ಒಂದು ಅತ್ಯುತ್ತಮವಾದಂತಹ ಹಟ್ಟಿ ಗೊಬ್ಬರ ಪ್ಯೂರೆಸ್ಟ್ ಸಾವಯವ ಗೊಬ್ಬರ ತಯಾರಾಗಿದೆ ಇದನ್ನು ಈ ರೀತಿಯಾಗಿ ತೆಗೆದು ನಾವು ನಮಗೆ ಬೇಕಾದ ಗಿಡಗಳಿಗೆ ಹಾಕ್ಕೊಳ್ಬೋದು ನಾವೀಗ ಇದನ್ನು ಅಡಿಕೆ ಗಿಡಕ್ಕೆ ಮರಕ್ಕೆಲ್ಲ ಉಪಯೋಗ ಮಾಡಲಿಕ್ಕೆ ತೆಗಿತಾ ಇದ್ದೇವೆ ಇದರಲ್ಲಿ ಎಲ್ಲ ರೀತಿಯ ಗುಡ್ಡದ ಸೊಪ್ಪು ಇದೆ ಬಾಳೆ ಗಿಡದ ಎಲೆ ಇದೆ ಸೋಗೆ ಇದೆ ಅಡಿಕೆ ಸಿಪ್ಪೆ ಇದೆ ತೆಂಗಿನ ನಾರು ಇದೆ ಎಲ್ಲ ಹಾಕಿದ್ದೇವೆ ಇದನ್ನು ಅಡಿಕೆ ಬುಡಕ್ಕೆ ಹಾಕಿದ ಕೂಡಲೇ ಅಲ್ಲಿಯ ಮಣ್ಣು ತುಂಬ ಇದಾಗ್ತದೆ ಏನು ಫಲವತ್ತಾಗಿ ಪರಿವರ್ತನೆ ಆಗ್ತದೆ ಕಾಂಕ್ರೀಟ್ ಅಥವಾ ಚಪ್ಪಡಿ ಕಲ್ಲು ಹಾಕಿದಂತಹ ಹಟ್ಟಿಯಲ್ಲಿ ಸೆಗಣಿಯನ್ನು ತೆಗಿತಾರೆ ತೆಗೆದು ಇನ್ನೊಂದು ಕಡೆ ಹಾಕಿ ಅಲ್ಲಿ ಅವರು ಗೊಬ್ಬರ ತಯಾರು ಮಾಡ್ತಾರೆ ಮತ್ತು ಅಲ್ಲಿಂದ ಇದು ಗೋಮೂತ್ರ ಹೋಗಲಿಕ್ಕೆಲ್ಲ ಬೇರೆ ದಾರಿ ಇರ್ತದೆ ಅಲ್ಲಿ ಆ ಒಂದು ರೀತಿಯಲ್ಲಿ ಗೊಬ್ಬರ ಗ್ಯಾಸ್ ಸ್ಲರಿ ಈ ಥರ ಎಲ್ಲ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ ಬೇರೇನು ಮಾಡಲಿಕ್ಕೆ ಆಗೋದಿಲ್ಲ ಕೇವಲ ಹಟ್ಟಿ ಗೊಬ್ಬರ ಮಾತ್ರ ಮಾಡಲಿಕ್ಕೆ ಆಗ ಈ ವಿಡಿಯೋ ನಾನು ವ್ಯೂವರ್ಸ್ಗೆ ಒಂದು ಇನ್ಫಾರ್ಮೇಷನ್ಗಿರಲಿ ಅಥವಾ ಒಂದು ನಾಲೆಜ್ಗೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇನೆ ನಮ್ಮ ಕಡೆ ಹಟ್ಟಿ ಗೊಬ್ಬರ ತಯಾರು ಮಾಡುವ ರೀತಿ ಇದು ಟ್ರೆಡಿಷನಲ್ ರೀತಿ ಇದು ಇದಕ್ಕೋಸ್ಕರ ನಾವು ಹಟ್ಟಿಯನ್ನು ಈ ಥರ ನಾವೊಂದು ಕನ್ಸ್ಟ್ರಕ್ಷನ್ ಮಾಡಿರ್ತೇವೆ
ಈಗ ಎಲ್ಲ ಲೇಬರ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರೋ ಕಾರಣ ಈ ಗೊಬ್ಬರ ಹೊತ್ತು ಸಾಗಿಸುವ ಕೆಲಸ ಎಲ್ಲ ತುಂಬಾ ಕಷ್ಟಕರ ಆಗಿದೆ. ನಮ್ಮಲ್ಲಿ ಕೂಡ ಇವತ್ತು ಸಿಕ್ಕಿದ್ದು 3 ಜನ, ಇದು 6 ಜನ ಮಾಡುವಂತಹ ಕೆಲಸ. ಹಾಗಾಗಿ ಹೆಚ್ಚಿನವರಿಗೆ ಕಾಂಕ್ರೀಟ್ ಅಥವಾ ಚಪ್ಪಡಿ ಕಲ್ಲು ಹಾಕಿ ಹಟ್ಟಿ ಮಾಡ್ತಾರೆ. ಅಲ್ಲಿ ಅಂದ್ರೆ ಗೊಬ್ಬರ ಸೆಗಣಿ ತೆಗೆದು ನಾವು ಮತ್ತೆ ಸ್ಲರಿ ಮಾಡಬಹುದು, ಗ್ಯಾಸ್ ಗೊಬ್ಬರ ಗ್ಯಾಸ್ ಮಾಡಬಹುದು. ಹೀಗೆ ಬೇರೆ ಬೇರೆ ರೀತಿಯ ಉಪ ಪ್ರಾಡಕ್ಟ್ಸ್ ಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಬಟ್ ಈಗ ಈ ಹಟ್ಟಿಯಲ್ಲಿ ಕೂಡ ನಾವು ಸೆಗಣಿಯನ್ನು ತೆಗೆದಿಟ್ಟು ಅದನ್ನು ನಾವು ಗೊಬ್ಬರ ಗ್ಯಾಸ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ, ಸ್ವಲ್ಪ ಹಟ್ಟಿ ಗೊಬ್ಬರ ತಯಾರಾಗ್ತದೆ, ಸ್ವಲ್ಪ ಆ ಗೊಬ್ಬರ ಕೂಡ ತಯಾರಾಗ್ತದೆ. ಜೀವಾಮೃತ ಎಲ್ಲ ಮಾಡಲಿಕ್ಕೆ ಎಲ್ಲ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಇನ್ನು ಮುಂದಕ್ಕೆ ನನಗೆ ಗೋಕೃಪಾಮೃತ ಕೂಡ ಮಾಡಬೇಕು ಅನ್ನುವ ಒಂದು ಐಡಿಯಾ ಇದೆ. ಅದಕ್ಕೆ ನಮಗೆ ಎಂತ ಹೇಳಿದರೆ ಕರು ಹಾಕಿದ ಹಸು ಆಗಿರ್ಬೇಕು, ಅಂದರೆ ಕರು ಹಸುವಿಗೆ ಸ್ವಲ್ಪ ಪ್ರಾಯ ಆಗಿರ್ಬೇಕು, 3 ವರ್ಷ ಆದರೂ ಆಗಿರಬೇಕು. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಮದರ್ ಬ್ಯಾಕ್ಟೀರಿಯಾವನ್ನು ತರಿಸ್ಕೊಳ್ಬೇಕು. ಗೋಪಾಲ್ ಬಾಯಿ ಸುತಾರಿಯಾ ಎಲ್ಲಿ ಗುಜರಾತಲ್ಲಿ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಬೇರೆ ಕಡೆ ಎಲ್ಲ ಫ್ರೀಯಾಗಿ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಆಮೇಲೆ ಪ್ಯೂರ್ ಮಜ್ಜಿಗೆ ಕೂಡ ತಗೊಂಡು ಬಂದು ಸ್ಟಾರ್ಟ್ ಮಾಡಬೇಕಷ್ಟೇ. ಅಲ್ಲಿವರೆಗೆ ಥ್ಯಾಂಕ್ ಯು. ನಿಮ್ಮ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನನಗೆ ಸಾಧ್ಯ ಆದರೆ ಆನ್ಸರ್ ಮಾಡ್ತೇನೆ. ಬಾಯ್ ಬಾಯ್. ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ಡಿಫ್ರೆನ್ಸ್ ಕಂಡ್ರೆ, ವ್ಯತ್ಯಾಸ ಕಂಡ್ರೆ, ಅಂದರೆ ಏನಾದರೂ ತಪ್ಪು ಮಾಹಿತಿ ಉಂಟುಂದಾದರೆ ದಯವಿಟ್ಟು ಕ್ಷಮಿಸಿ. ನಾನು ನನ್ನ ಅನುಭವದ ಮೇಲೆ ಹೇಳೋದು, ಬೇರೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಹೇಳೋದಲ್ಲ, ಮತ್ತೆ ಬೇರೆಯವರು ತಿಳಿಸಿದ ವಿಷಯ ಹೇಳೋದಷ್ಟೇ. ಅಲ್ಲದೆ ನನ್ನ ಈ ವಿಡಿಯೋ ನೋಡಿ ಯಾರಾದರೂ ಇನ್ಸ್ಪೈರ್ ಆಗಿ ದೇಸಿ ಹಸುಗಳನ್ನು ಸಾಕಬೇಕನ್ನೋದು ಕೂಡ ನನ್ನ ಉದ್ದೇಶ.